ಆತ್ಮೀಯ H16 ನ್ಯೂಸ್ದ ವೀಕ್ಷಕರೇ, ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವರ್. ವಿಶೇಷವಾಗಿ ಇವತ್ತು ಶಾಸಕರು ಖರೀದಿಗಿಲ್ಲ ಅನ್ನೋಂಥ ಮಾತನ್ನು, ಇನ್ನೊಬ್ಬರು ಯಾರೂ ನನ್ನೊಂದು ಸಂಪರ್ಕದಲ್ಲಿಲ್ಲ. ಈಗಾಗಲೇ ನೀವು ನೋಡ್ತಾ ಇದ್ದೀರಿ, ದಿನನಿತ್ಯ ತಕ್ಷಣ ಏನಾದರೂ ಒಂದೊಂದು BJPಗರು ಕಾಂಗ್ರೆಸ್ ಮೇಲೆ ಒಂದು ಬಾಂಬ್ ಹಾಕ್ತಾರೆ, ಅದೇ ರೀತಿ ಕಾಂಗ್ರೆಸ್ಗರು BJPಗೆ ಮೇಲೆ ಒಂದು ಬಾಂಬ್ ಹಾಕ್ತಾರೆ. ಈ ಒಂದು ಸಮೀಪದಲ್ಲಿ ಇತ್ತೀಚೆಗೆ ನಮ್ಮ ಸಿದ್ದರಾಮಯ್ಯರು, ಮುಖ್ಯಮಂತ್ರಿ ಸಿದ್ದರಾಮಯ್ಯವರು 50 ಕೋಟಿ ರೂಪಾಯಿ ಒಬ್ಬ ಶಾಸಕ ಕೊಡ್ಲಿಕ್ಕೆ ಮುಂದೆ ಬರ್ತಾ ಇದ್ದಾರೆ, ಸರ್ಕಾರ ಉಳಿಸ್ಬೇಕಂತ ಇದ್ದಾರೆ ಅಂತ ಸ್ಟೇಟ್ಮೆಂಟ್ ಕೊಟ್ಟರು. ಅದ್ರ ಹಿನ್ನೆಲೆ ಮತ್ತೆ ಚರ್ಚೆ ಶುರುವಾಯಿತು. ಅದೇ DK ಶಿವಕುಮಾರ್ ಆಗಿರ್ಬೋದು, DK ಶಿವಕುಮಾರ್ ಅವ್ರ ಫಾಲೋವರ್ ಆದಂಥ ರವಿಕುಮಾರ್ ಗಣಿಗೆ ಆಗಿರ್ಬೋದು, ಇವರೆಲ್ಲರೂ ಮಾತಾಡಲಿಕ್ಕೆ ಹೇಳಿದರು. ಇಲ್ಲ, ಈಗಾಗಲೇ ಇವರು ನಮ್ಮ MLAಗಳ ಸಂಪರ್ಕದಲ್ಲಿದ್ದಾರೆ, BJPಗರು ಇಲ್ಲಿ ಕಮಲ ಆಪರೇಷನ್ ಮಾಡಲಿಕ್ಕೆ ಹೊರಟಿದ್ದಾರೆ ಅಂತೇಳಿ ಒಂದು 50 ಜನ MLAಗಳಿಗೆ ಸಂಪರ್ಕದಾಗ ಬಂದಿದ್ದಾರೆ ಅಂತ ಏನೋ ಸ್ಟೇಟ್ಮೆಂಟ್ ಕೊಟ್ಬಿಟ್ರು. ಅದಕ್ಕೆ ನಮ್ಮ ಯತ್ನಾಳರಾಗಿರ್ಬೋದು, ವಿಜೇಂದ್ರ ಅವರಾಗಿರ್ಬೋದು, ಇವರೆಲ್ಲರೂ, ಯಡಿಯೂರಪ್ಪನವರಾಗಿರ್ಬೋದು, ಎಲ್ಲರೂ ಕೂಡ್ಕೊಂಡು ಎಲ್ಲದ ದಾಖಲೆ ಇಲ್ಲದ ಇವೆಲ್ಲ ದಾಖಲೆಗಳು ಹೌದು, ಸಾಕಷ್ಟು ಪ್ರಮಾಣದಲ್ಲಿ ಸಿಗುವಂಥ. ಇವತ್ತು ಡಿಜಿಟಲ್ ಮೀಡಿಯಾ ಅದು ಸಿಗ್ತದೆ ಇಲ್ಲಂತಲ್ಲ, ಅಥವಾ ಯಾವ ಬ್ಯಾಂಕ್ನಲ್ಲಿ ಯಾರು ದುಡ್ಡು ತೊ ಹೋಗಿದನೋ ಮಾಡಿದ್ರು ಯಾವ ರೀತಿ ಹೋಯಿತು ಎಲ್ಲಿದ್ದು ಹೋಯ್ತು ದುಡ್ಡು ಅಂತ ಹೇಳಲಿಕ್ಕೆ ಪ್ರಯತ್ನ ಮಾಡ್ಬೋದೇನೋ. ಈ ಸಂದರ್ಭದಲ್ಲಿ ಒಂದಿನೊಂದು ಘಟನೆ ನಡೀತು. ಏನಪ್ಪ ಅಂದರೆ ಒಂದು ಈ ಮಹಾರಾಷ್ಟ್ರ ಚುನಾವಣೆಯಲ್ಲಿ ಸಂದರ್ಭದಲ್ಲೇ ನಮ್ಮ ಮೋದಿಯವರು ಇಲ್ಲ ಕರ್ನಾಟಕ ಮತ್ತು ಅದರ ಜೊತೆಗೆ ನಮ್ಮ ಏನು ತೆಲಂಗಾಣ ಹಿಮಾಚಲ ಪ್ರದೇಶ ದುಡ್ಡುಗಳೆಲ್ಲ ಅವು ATMಗಳು ಕಾಂಗ್ರೆಸ್ಸಿನ ಅಂತ ಹೇಳುವ ಜೊತೆಗೆ ಇನ್ನೊಂದು ಆರೋಪ ಮಾಡಿದರು. ಏನಂದರೆ ಸಾರಾಯಿ ಏನು ಕಾಂಟ್ರಾಕ್ಟರ್ ಇದಾರ, ಅಂಗಡಿದಾರ ಇದಾರ, ಅವರು ಒಂದು 700 ಕೋಟಿ ರೂಪಾಯಿ ಲಂಚ ತೊಗೊಂಡಿದ್ದು ಇಲ್ಲಿ ಹಾಕಿದ್ದಾರೆ ಅಂತ ಹೇಳಿದರು. ಅದಕ್ಕೆ ನಮ್ಮ ಸಿದ್ದರಾಮಯ್ಯನವರು ಎಲ್ಲಿ ದಾಖಲೆ ಅಂತ ಇವರೆಲ್ಲರೂ ದಾಖಲೆ ಕೇಳ್ತಾ ಇದ್ದಾರೆ. 40%ದ್ದು ಅವ್ರು ಹಿಂದೆ ಹೇಳಿದ್ರು, ಅದಕ್ಕೂ ದಾಖಲೆ ಕೇಳಿದರು. ಇವತ್ತಿಗೆ ಇವ್ರು ದಾಖಲೆ ಒದಗಿಸ್ಲಿಕ್ಕೆ ಆಗ್ತಾ ಇಲ್ಲ, ಅದನ್ನು ಹಿಡ್ಕೊಂಡು ಆರಿಸಿ ಬಂದರು. ಆ್ಯಕ್ಚುಲಿ ಆರೋಪ ಪ್ರಚಾರೋಪದಿಂದ ಆರಿಸಿ ಬಂದರು, ಏನು ಗ್ಯಾರಂಟಿ ಕೊಡ್ತಂದ್ರೆ ಆರಿಸಿ ಬಂದರು, ಅದು ಚರ್ಚಾ ವಿಷಯ. ಬಟ್ ಅದರಲ್ಲಿ ಆರೋಪ ಮಾಡಿದ್ದೀನಿ ಸುಳ್ಳು ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ರು ಅದು ಪ್ರೂವ್ ಮಾಡೋಕ್ಕಾಗಲ್ಲ. ಇವತ್ತು ಇವರು ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇದ್ದಾರೆ, ಮತ್ತು ಇವತ್ತು ಶಾಸಕರು ಖರೀದಿ ಮಾಡ್ತಾ ಇದ್ದಾರೆ ನಮ್ಮ ಸಿದ್ದರಾಮಯ್ಯನವರು ಜೊತೆ ಗಣಿಗವರು, DK ಶಿವಕುಮಾರ್ ಅವರು ಇವರೆಲ್ಲರೂ ಒಂದರಿಂದ ಮಾಡ್ತಾ ಇದ್ದಾರೆ. ಈ ನಡುವೆ ಏನದಪ್ಪ ಅಂತಂದ್ರೆ ಇದೆಲ್ಲ ಒಂದು ತಾರ್ಕಿಕ ಅಂತ್ಯಕ್ಕೆ ಬಂದು ಇದರ ಕೆಲವು MLAಗಳು ನಮ್ಗೆ ಯಾರು ಸಂಪರ್ಕ ಮಾಡಿರಲಿ ಅಂತೇಳಿ ತಮ್ಮಯ್ಯ ಅವರು ಹೇಳ್ತಾರೆ, ನಮ್ಮ MLA ಆ ತಮ್ಮಯ್ಯ ಚಿಕ್ಕಮಗಳೂರಿನವರು, ಅವ್ರು ಹೇಳ್ತಿಲ್ಲ ನಮ್ಗೆ ಯಾರು ಬಂದಿಲ್ಲ, ಕಾಂಟ್ಯಾಕ್ಟ್ ಮಾಡಿಲ್ಲ, ಆಮಿಷ್ ಒಡ್ಡಿಲ್ಲ ಅನ್ನುವಂಥ ಮಾತಾಡ್ತಾ ಇದ್ದಾರೆ. ಆದರೆ ಅದೇ ಕಾಲಕ್ಕೆ ಇವು HD ತಮ್ಮಯ್ಯವ್ರು ಮಾತಾಡಿದ್ರೆ